ಕೊರೋನಾ ವೈರಸ್ ಕೊಲ್ಲಲು ಚೀನಾಗೆ ಹೊರಟ ರಾಖಿ. ಸದಾ ಒಂದಲ್ಲ ಒಂದು ವಿವಾದದಿಂದ ಬಾಲಿವುಡ್ ಡ್ರಾಮಾ ಕ್ವೀನ್ ರಾಖಿ ಸಾವಂತ್ ಸುದ್ದಿಯಲ್ಲಿರ್ತಾರೆ. ಆದ್ರೆ ಈಗ ವಿಶ್ವದಾದ್ಯಂತ ಭೀತಿ ಹೆಚ್ಚಿಸ್ತಾ ಇರೋ ಕೊರೋನಾ ವೈರಸ್ ಅನ್ನ ನಾಶ ಮಾಡ್ತೀನಿ ಅಂತ ಚೀನಾಗೆ ಹೊರಟ ರಾಖಿ ವಿಡಿಯೋ ಸಖತ್ ವೈರಲ್ ಆಗಿದೆ. ಹೌದು, ಕೊರೋನಾ ವೈರಸ್ಗೆ ಸದ್ಯ ಚೀನಾದಲ್ಲಿ 425 ಮಂದಿ ಬಲಿಯಾಗಿದ್ದಾರೆ. 20,000 ಅಧಿಕ ಮಂದಿಗೆ ಸೋಂಕು ತಗಲಿದೆ. ವಿಶ್ವದೆಲ್ಲೆಡೆ ಹರಡ್ತಾ ಇರೋ ಕೊರೋನಾ ವೈರಸ್ ಭಾರತಕ್ಕೂ ಕಾಲಿಟ್ಟಿದ್ದು ಕೇರಳದಲ್ಲಿ ಈಗಾಗಲೇ 3 ಮಂದಿಗೆ ಸೋಂಕು ತಗಲಿರೋದು ವರದಿಯಾಗಿದೆ. ಹೀಗಿರುವಾಗ ನಾನು ಚೀನಾಗೆ ಹೋಗ್ತಾ ಇದ್ದೇನೆ, ನನ್ನ ಬಳಿ ಕೊರೋನಾ ವೈರಸ್ ಅನ್ನ ನಾಶ ಮಾಡಲು ಔಷಧಿ ಇದೆ, ಕೊರೋನಾ ವೈರಸ್ ಅನ್ನ ನಾನು ಕೊಂದೇ ಕೊಲ್ತೀನಿ ಅಂತ ರಾಖಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾಳೆ. ಈ ವಿಡಿಯೋ ಸದ್ಯ ಸಖತ್ ವೈರಲ್ ಆಗಿದ್ದು ರಾಖಿಯ ಡ್ರಾಮಾ ನೋಡಿ ನಟಿಗರು ಸಖತ್ ಟ್ರೋಲ್ ಮಾಡ್ತಿದ್ದಾರೆ. ನಾಸಾದಿಂದ ಸ್ಪೆಷಲ್ ಔಷಧಿ ತಂದಿದ್ದಾಳಂತೆ ರಾಖಿ. ಮೋದಿಜಿ, ನಾನು ಚೀನಾಗೆ ಹೋಗ್ತಾ ಇದ್ದೇನೆ, ಕೊರೋನಾ ವೈರಸ್ ಅನ್ನ ನಾಶ ಮಾಡ್ತೀನಿ, ನಾನು ಕ್ಷೇಮವಾಗಿ ವಾಪಸ್ ಬರಲಿ ಅಂತ ಎಲ್ಲರೂ ಪ್ರಾರ್ಥಿಸಿ, ನಾನು ನಾಸಾದಿಂದ ಕೊರೋನಾ ವೈರಸ್ ಅನ್ನ ನಾಶ ಮಾಡಲು ಸ್ಪೆಷಲ್ ಔಷಧಿಯನ್ನು ತಂದಿದ್ದೇನೆ, ಚೀನಾದಲ್ಲಿ ಜನ ಉಸಿರಾಡೋಕ್ಕೂ ಕೂಡ ಕಷ್ಟಪಡ್ತಿದ್ದಾರೆ ಅಂತ ರಾಖಿ ವಿಡಿಯೋ ಮಾಡಿ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾಳೆ. ಈ ವಿಡಿಯೋವನ್ನ 77,000 ಅಧಿಕ ಮಂದಿ ಲೈಕ್ ಮಾಡಿದ್ದು, 100 ಮಂದಿ ಕಮೆಂಟ್ ಮಾಡಿ ರಾಖಿಯ ಕಾಲೆಳೆದಿದ್ದಾರೆ. ಸಂಬಂಧ ಇರಲಿ ಬಿಡ್ಲಿ, ಅಭಿಮಾನಿಗಳನ್ನ ರಂಜಿಸುವ ಯಾವ ಅವಕಾಶವನ್ನು ರಾಖಿ ಬಿಡಲ್ಲ. ಇಡೀ ಜಗತ್ತೇ ಕೊರೋನಾ ವೈರಸ್ನಿಂದ ಆತಂಕದಲ್ಲಿದ್ರೆ ರಾಖಿ ಮಾತ್ರ ಕೂಲ್ ಆಗಿ ನನ್ನ ಬಳಿ ಔಷಧಿ ಇದೆ ಅಂತ ಶಾಕ್ ಕೊಟ್ಟಿದ್ದಾಳೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.